ಹೋಟೆಲ್ಗಳಲ್ಲಿ ಊಟ ಬಿಸಾಡೋರಿಗೆ ಇನ್ಮುಂದೆ ಶಾಕ್ ಎದುರಾಗಲಿದೆ. ತಿಂದು ಹೆಚ್ಚಾಗಿ ಊಟ ವೇಸ್ಟ್ ಮಾಡಿದ್ರೆ ಇನ್ಮುಂದೆ ಹುಷಾರಾಗಿರಬೇಕು. ಹೋಟೆಲ್ಗಳಲ್ಲಿ ಊಟ ಬಿಸಾಡೋರಿಗೆ ಶಾಕ್ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ತಿಂದು ಹೆಚ್ಚಾಗಿ ಊಟ ವೇಸ್ಟ್ ಮಾಡಿದ್ರೆ ಹುಷಾರ್ ವೇಸ್ಟ್ ಮಾಡೋ ಹಾಗಿಲ್ಲ. ಪ್ರತಿನಿತ್ಯ ಕಸದ ಬುಟ್ಟಿ ಸೇರ್ತಿದೆ ಶೇಕಡಾ 30ರಷ್ಟು ಆಹಾರ. ತಿಂಡಿ ಬಿಸಾಡೋರ ವಿರುದ್ಧ ಅಭಿಯಾನ ಶುರುವಾಗಲಿದೆ. ತಿನ್ನುವ ಹಕ್ಕಿದೆ ಆದರೆ ಬಿಸಾಡುವ ಹಕ್ಕಿಲ್ಲ ಎಂಬ ಅಭಿಯಾನವನ್ನ ಆರಂಭ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ಮುಂದೆ ಊಟ ಬಿಸಾಡಿದವರ ವಿರುದ್ಧ ಕ್ರಮಕ್ಕೂ ಕೂಡ ಚಿಂತನೆ ನಡೆದಿದೆ. ಆಹಾರ ವೇಸ್ಟ್ ತಡೆಗೆ ಹೋಟೆಲ್ ಅಸೋಸಿಯೇಷನ್ ಸಭೆಯನ್ನು ನಡೆಸಿತು. ಸಭೆ ನಡೆಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಗಸ್ಟ್ 28 ರಂದು ಆಹಾರ ಸಚಿವರ ಜೊತೆ ಸಭೆ ನಡೆಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಕೆಹೆಚ್ ಮುನಿಯಪ್ಪ ಅವರ ಜೊತೆ ಚರ್ಚಿಸಿ ಅಭಿಯಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇದೆ ಹೋಟೆಲ್ ಅಸೋಸಿಯೇಷನ್. ಸಭೆಯಲ್ಲಿ ಹೋಟೆಲ್ ಮಾಲೀಕರು ಗ್ರಾಹಕರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಆಗಸ್ಟ್ 28 ಕ್ಕೆ ಸಭೆ ನಡೆಯುತ್ತೆ. ಪ್ರತಿನಿತ್ಯ ಸುಮಾರು ಶೇಕಡಾ 30ರಷ್ಟು ಆಹಾರ ಕಸದ ಬುಟ್ಟಿ ಸೇರ್ತಾ ಇದೆ. ತಿನ್ನುವ ಹಕ್ಕಿದೆ ಆದರೆ ಬಿಸಾಡುವ ಹಕ್ಕಿಲ್ಲ ಎಂಬ ಅಭಿಯಾನವನ್ನ ಶುರು ಮಾಡೋದಕ್ಕೆ ಹೋಟೆಲ್ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ. ಈ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಚರ್ಚೆ ಕೂಡ ನಡೆಸುತ್ತೆ. ಆಗಸ್ಟ್ 28 ಕ್ಕೆ ಸಚಿವರೊಂದಿಗೆ ಸಭೆಗೆ ಅಂದ್ರೆ ಸಭೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಹೋಟೆಲ್ ಅಸೋಸಿಯೇಷನ್. ಈ ಬಗ್ಗೆ ನಿರ್ಧಾರವನ್ನ ಮಾಡಿದೆ.